ರಾಜಾರಾಜ್ ನ್ಯೂಸ್, ಇದು ಪ್ರಜೆಗಳ ಪ್ರತಿಬಿಂಬ. ರಾಜ ನ್ಯೂಸ್ಗೆ ಸ್ವಾಗತ. ಶಿವಮೊಗ್ಗ ತಾಲೂಕಿನ ಸಿರಿಗೇರಿ ಗ್ರಾಮದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಎರಡು ಕುಟುಂಬಗಳ ನಡುವೆ ಜಗಳ ಆಗಿ ಇಬ್ಬರ ಮಹಿಳೆಯರ ಮೇಲೆ ಮನಸೋಯಿಚ್ಚಿ ನೇತ್ರಜ್ಜ ಮತ್ತು ಗಾಯತ್ರಮ್ಮ ಎಂಬಂಥ ವ್ಯಕ್ತಿಗಳು ಹಲ್ಲೆಯನ್ನು ಮಾಡಿದ್ದಾರೆ. ಈ ಕುರಿತು ಒಂದು ವರದಿ ಇದೆ ಸ್ನೇಹಿತರೆ, ಅದನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕುತ್ತಿರುವಂಥ ಸುದ್ದಿಗಳನ್ನು ನೋಟಿಫಿಕೇಷನ್ ಮೂಲಕ ಪಡೆದುಕೊಳ್ಳಿ. ಸಿರಿಗೆರೆ ತಾಲೂಕಿನ ಪಿತ್ರಾರ್ಜಿತ ಆಸ್ತಿಯನ್ನು ಅನುಭವಿಸುತ್ತಿರುವತ್ತ ಸೌಮ್ಯ ಮತ್ತು ಅವರ ತಾಯಿ ಸುನಂದಮ್ಮ ಎಂಬುವಂಥ ವೃದ್ಧಿಯ ಮೇಲೆ ಒಬ್ಬ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾನೆ. ದೊನ್ನೆಗಳನ್ನು ತೆಗೆದುಕೊಂಡು ನೇತ್ರಜ ಮತ್ತು ಅವನ ಪತ್ನಿ ಗಾಯತ್ರಮ್ಮ ಎಂಬುವರು ಆಸ್ತಿ ವಿಚಾರಕ್ಕಾಗಿ ಅವರ ಮೇಲೆ ಹಲ್ಲೆ ಮಾಡಿ ಅವರನ್ನು ಅತಿ ಕ್ರೂರವಾಗಿ ನಡೆಸಿಕೊಂಡಿದ್ದಾನೆ. ಈ ದೃಶ್ಯಗಳು ಪಕ್ಕದಲ್ಲೇ ನಿಂತು ನೋಡುತ್ತಿರುವಂಥ ಜನಗಳು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಈ ವಿಚಾರವಾಗಿ ಅವರು ಅವ್ಯಾಜ್ಯ ಶಬ್ದಗಳಿಂದ ಬೈದು ಅವರನ್ನು ನಿಂದಿಸಿ ಹೊಡೆದು ಅವರನ್ನು ಮನಸೋಯಿಚ್ಚಿ ಹಲ್ಲೆ ಮಾಡಿದ್ದಾನೆ. ಈ ಕುರಿತು ಕುಂಶಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತು ಮೇಘನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಕುರಿತು ಅವರೇ ಮಾತನಾಡ್ತಾ ಇದ್ದಾರೆ, ಬನ್ನಿ ಕೇಳೋಣ. ನಮ್ಮದು ಹೊಲ ಇತ್ತು ಸರ್, ಅದು ನಮ್ಮ ಅಜ್ಜಿದು ಆಸ್ತಿ. ಅವನು ಮೊಮ್ಮಗ, ನಾವು ಮೊಮ್ಮಕ್ಕಳೇ. ಹಂಗೆ ಅಜ್ಜಿಗೆ ಮೂರು ಜನ ಹೆಣ್ಮಕ್ಳು, ಯಾರು ಗಂಡ್ಮಕ್ಳಿಲ್ಲ. ಮೂರು ಜನ ಹೆಣ್ಮಕ್ಳಿಗೂ ಪಾಲಾಗಬೇಕು. ಆದರೆ ಅದು ಬಗರಕ್ಕೂ ಜಮೀನು, ನಾವು ಕೋರ್ಟಲ್ಲೆಲ್ಲ ಹಾಕಿದ್ದಕ್ಕೆ ಅದು ವಜಾ ಆಯಿತು ಕೇಸು. ಅವನಿಗೂ ಆಗಲಿಲ್ಲ, ನಮಗೂ ಆಗಲಿಲ್ಲ. ಯಾರು ಬೇಕಿದ್ರು ಮಾಡ್ಕೊಳ್ರಿ ಅಂತ ಹೇಳಿದ್ರು ಲಾಯರು. ನಿಮ್ಮಿಬ್ಬರಿಗೂ ಆಗಿಲ್ಲಮ್ಮ, ನೀವು ಹೋಗ್ಬಿಟ್ಟು ನೀವು ಮಾಡಿರಿ, ಅವನು ಮಾಡಲಿ. ಹಂಗೇನಾರು ಅನುಸರಿಸ್ಕೊಂಡು ಬೇಕಿದ್ರೆ ನೀವು ಭಾಗ ಮಾಡ್ಕೊಳ್ರಿ ಅಂತ ಹೇಳಿದ್ರು. ಅವನು ನಾನು ನನ್ನ ಒಂಚೂರು ನನಗೆ ಕೊಡಲ್ಲ ಜಾಗ, ಅಲ್ಲಿ ಬಂದರೆ ಕಾಲು ಕಡಿತೀನಿ ಅವರಿಗೆ ಅಂತ ಅಂದ. ಆ ಸುಮ್ಮನೆ ಇದ್ದ. ಇಷ್ಟಿಷ್ಟು ಎತ್ತರ ಆದಮೇಲೆ ಜೋಳ ನಮ್ಮ ಅಮ್ಮ ನಮಗೆ ಕಾಯ್ಕೊಪ್ಪಸ ಕೊಡೋಕೆ ಊರಿಗೆ ಬಂದಿತ್ತು. ಕಾಯ್ಕೊಪ್ಪಸ ಎಲ್ಲ ಕೊಡೋಕೆ ಬಂದಿರೋದ್ರಿಂದ ಅಲ್ಲಿ ಊರಲ್ಲಿ ಅಮ್ಮ ಇಲ್ಲ ಅಂದ್ಕೊಂಡು ಹೋಗಿ ಟ್ಯಾಕ್ಟ್ರಿ ತೊಗೊಂಡು ಜೋಳ ಎಲ್ಲ ನಾಶ ಮಾಡಿ ಬಂದ. ತಕ್ಷಣ ಅಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹಿಂಗೆ ಜೋಳ ಎಲ್ಲ ಹಾಳು ಮಾಡಿದ್ದೀನಿ ಅಂತ ಬಂದು ಸಬ್ ಇನ್ಸ್ಪೆಕ್ಟರ್ ಎಲ್ಲ ಬೈದೋಗಿದ್ರಿಂದ ಅವನಿಗೆ. ನಾವು ಊರಲ್ಲಿದ್ವಿ. ಆಮೇಲೆ ರಾಗಿ ಹಾಕ್ಬಿಟ್ಟಿದ್ದಾನೆ ಅವನಾಗಲಿ. ಓಡಿದ್ಬಿಟ್ರೆಲ್ಲ ಹೋದ ತಕ್ಷಣ ಮಾರನೇ ದಿನ ನಾನು ಅಮ್ಮ ಇಬ್ಬರೇ ಅಲ್ಲ ಮನೇಲಿದ್ದಿದ್ದು, ಇಬ್ಬರೇ ಇದ್ದಾರೆ ಇವ್ರಿಗೆ ಓಡಿಯನ ಅಂದ್ಕೊಂಡು ಹೋದ. ಇದು ಒಂದು ಕಾರಣ ತಗೊಂಡು ನಾನು. ಅವ್ರು ನಿಮಗೆ ಏನಾಗಬೇಕು? ಅವರು ಅವನು ನಮ್ಮ ಅಮ್ಮನ ಅಕ್ಕನ ಮಗ. ಏನೇ ಅವ್ರ ಹೆಸರು? ನೇತ್ರಜ್ಜ. ನಿಮ್ಮ ಹೆಸರು? ಸೌಮ್ಯ.